ಮತ ಸಮರ ಗೆಲ್ಲಲು ರಾಜಕೀಯ ನಾಯಕರು ನಾನಾ ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಸಕ್ಕರೆ ನಾಡಲ್ಲಿ ಸಚಿವ ನಾರಾಯಣ ಗೌಡ ಟೆಂಪಲ್ ಪಾಲಿಟಿಕ್ಸ್ ಆರಂಭಿಸಿದ್ದಾರೆ. ಮತಬುಟ್ಟಿಯನ್ನ ತುಂಬಿಸಿಕೊಳ್ಳುವುದಕ್ಕೆ ದೇಗುಲಗಳಿಗೆ ಭರ್ಜರಿಯಾಗಿ ಅನುದಾನ ನೀಡಿದ್ದಾರೆ. ಈ ಮೊದಲು ಗ್ರಾಮ ಪಂಚಾಯಿತಿಯ ಸದಸ್ಯರಿಗೆ ಟಿವಿಯನ್ನ ಹಂಚಿಕೆ ಮಾಡಿದ್ರು ನಾರಾಯಣ ಗೌಡ ಅವರು. ಈಗ ಕೆಆರ್ ಪೇಟೆ ಕ್ಷೇತ್ರದ ದೇಗುಲಗಳಿಗೆ ಸರ್ಕಾರದ ಅನುದಾನವನ್ನ ನೀಡಿದ್ದಾರೆ. 57 ದೇಗುಲಗಳಿಗೆ ಸರ್ಕಾರದಿಂದ 2 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ದೇವಾಲಯಗಳ ಮೂಲಕ ಮತದಾರರನ್ನ ಸೆಳೆಯುವ ತಂತ್ರಗಾರಿಕೆ, ಧಾರ್ಮಿಕ ದತ್ತಿ ಇಲಾಖೆ ವತಿಯಿಂದ ದೇಗುಲಗಳ ಜೀರ್ಣೋದ್ಧಾರ, ಟೆಂಪಲ್ ಪಾಲಿಟಿಕ್ಸ್ ಮೂಲಕ ಮತ ಶಿಕಾರಿಗೆ ಮುಂದಾಗಿದ್ದಾರೆ ಸಚಿವ. 57 ದೇಗುಲಗಳಿಗೆ ಸರ್ಕಾರದಿಂದ 2 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್. ನಂದನ್, ಈಗ 57 ದೇಗುಲಗಳಿಗೆ ಸರ್ಕಾರದ 2 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ ನಾರಾಯಣ ಗೌಡ ಅವರು. ಯಾವ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ, ಅದು ಚುನಾವಣೆ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂತಹ ನಡೆ ಅಂತ? ಪ್ರಗತಿ ಖಂಡಿತವಾಗ್ಲೂ ಕೂಡ ಬಿಜೆಪಿ ಸದ್ಯ ಹಳೆ ಮೈಸೂರು ಭಾಗದ ಮೇಲೆ ಕಣ್ಣಿಟ್ಟಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ಲಾನ್ ಗಳನ್ನ ನಡೆಸ್ತಾ ಇದೆ. ಆದ್ರೆ ಅದರಲ್ಲೂ ಪ್ರಮುಖವಾಗಿ ಏನ್ ಕಳೆದ ಬಾರಿ ಕೆಆರ್ ಪೇಟೆಯಲ್ಲಿ ಗೆಲ್ಲೋದ್ರ ಮೂಲಕ ಜಿಲ್ಲೆಯಲ್ಲಿ ಖಾತೆಯನ್ನ ಓಪನ್ ಮಾಡಿತ್ತು, ಅದನ್ನ ಉಳಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಇದೀಗ ಬಿಜೆಪಿಗೆ ಎದುರಾಗಿರುವಂತದ್ದು. ಹಾಗಾಗಿ ಗೆಲ್ಲೋದಕ್ಕೆ ಏನೆಲ್ಲ ಪ್ಲಾನ್ ಗಳನ್ನ ಮಾಡಬೇಕು, ಸಿದ್ಧತೆಗಳನ್ನ ನಡೆಸಬೇಕು, ಎಲ್ಲಾ ಸಿದ್ಧತೆಗಳನ್ನ ಸಚಿವ ನಾರಾಯಣ ಗೌಡರು ಆ ತಯಾರಿಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಅಂದ್ರೆ ಹಿಂದೆ ನಾವು ಗ್ರಾಮ ಪಂಚಾಯಿತಿಯ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳೇನಿದ್ರು, ಪರಾಜಿತ ಮತ್ತೆ ಗೆಲುವು ಸಾಧಿಸುವಂತವ್ರು, ಅವರೆಲ್ಲರಿಗೂ ಕೂಡ ಎಲ್ಇಡಿ ಟಿವಿಯನ್ನು ಹಂಚಿದ್ದನ್ನ ನಾವು ಗಮನಿಸಿದ್ವಿ. ಇದೀಗ ಅದಾದ ನಂತರದಲ್ಲಿ ಈಗ ಸಚಿವರಿಂದ ಟೆಂಪಲ್ ಪಾಲಿಟಿಕ್ಸ್ ಕೂಡ ಮುಂದುವರೆದಿರುವಂತದ್ದು. ಅಂದ್ರೆ ಸಹಜವಾಗಿ ಇಂತಹ ಸಂದರ್ಭದಲ್ಲಿ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಗ್ರಾಮಸ್ಥರುಗಳು ಗ್ರಾಮ ದೇವಾಲಯಗಳಿಗೆ ಜೀರ್ಣೋದ್ಧಾರಕ್ಕಾಗಿ ಅನುದಾನವನ್ನ ಕೇಳುವಂತದ್ದು ಕಾಮನ್ ಆಗಿ ಕಂಡು ಬರ್ತಾ ಇದೆ. ಇದೀಗ ಅದನ್ನೇ ತಮ್ಮ ರಾಜಕೀಯವಾಗಿ ಬಳಸ್ಕೊಳ್ತಾ ಇರುವಂತದ್ದು ಅಂದ್ರೆ ಸರ್ಕಾರದಿಂದ 2 ಕೋಟಿ ಅನುದಾನವನ್ನ ತಂದು ತಾಲೂಕಿನ 57 ದೇವಾಲಯಗಳಿಗೆ ಹಂಚಿಕೆಯನ್ನ ಮಾಡೋದ್ರ ಮೂಲಕ ಒಂದು ಭಾವನಾತ್ಮಕವಾಗಿ ಮತದಾರರನ್ನ ಸೆಳೆಯುವಂತ ಕೆಲಸಕ್ಕೆ ಇದೀಗ ಸಚಿವ ನಾರಾಯಣ ಗೌಡರು ಮುಂದಾಗಿರುವಂತದ್ದು. ಅದೇ ರೀತಿಯಾಗಿ ಸರ್ಕಾರದ 2 ಕೋಟಿ ಅನುದಾನವನ್ನ ಕೆಆರ್ ಪೇಟೆ ತಾಲೂಕಿನ 57 ದೇವಾಲಯಗಳಿಗೆ ಇದೀಗ ನಾರಾಯಣ ಗೌಡರು ಹಂಚಿಕೆ ಮಾಡಿರುವಂತದ್ದು ಪ್ರಗತಿ. ಥ್ಯಾಂಕ್ ಯು ನಂದನ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.